ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಣ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳದೆ ಹೈ ಸೈಲೆಂಟ್ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಒಂದೆಡೆ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಗೆ ಕಾರಣವಾಗಿದ್ರೆ ಇನ್ನೊಂದ್ ಕಡೆ ಬಿಜೆಪಿಯಲ್ಲಿರುವ ಬಣಗುದ್ದಾಟವೇ ಮುನ್ನೆಲೆಗೆ ಬರ್ತದೆ ವಕ್ಫ್ ಹೋರಾಟಕ್ಕೂ ಬಿಜೆಪಿಗೂ ಸಂಬಂಧ ಇಲ್ಲ ಬಿಜೆಪಿಯ ಹೆಸರಿನಲ್ಲಿ ಅನಾಮಿಕರು ಹೋರಾಟ ನಡೆಸುತ್ತಿದ್ದಾರೆ ಅಂತ ವಿಜೇಂದ್ರ ಬಣ ಆಕ್ಷೇಪ ಎತ್ತುತ್ತಿದೆ ಇದು ಪಕ್ಷದ ಸಂಘಟನೆಯ ಮೇಲೂ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ರಾಜ್ಯ ಬಿಜೆಪಿ ನಾಯಕತ್ವಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಲೆನೋವಾಗಿ ಪರಿಣಮಿಸಿದ್ದಾರೆ ಪಕ್ಷದ ಚೌಕಟ್ಟಿನೊಳಗೆ ಬಾರದ ಯತ್ನಾಳ್ ತನ್ನದೇ ಆದ ರೀತಿಯಲ್ಲಿ ಹೆಜ್ಜೆ ಇಡೋ ಮೂಲಕ ಕ್ಷಣ ಕ್ಷಣಕ್ಕೂ ಬಿಜೆಪಿ ನಾಯಕತ್ವಕ್ಕೆ ಸವಾಲು ಒಡ್ತಿದ್ದಾರೆ ಈ ಬಗ್ಗೆ ವರಿಷ್ಠರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಿಲ್ಲ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಿಎಂ ಆದ ಸಂದರ್ಭದಲ್ಲಿ ಯತ್ನಾಳ್ ಆ ಕುಟುಂಬದ ವಿರುದ್ಧ ಬಹಿರಂಗ ವಾಗ್ದಾಳಿ ನಡೆಸುತ್ತಿದ್ರು ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜೇಂದ್ರ ವಿರುದ್ಧವೂ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲೇ ಬರ್ತಿದ್ದಾರೆ ಯತ್ನಾಳ್ ಟೀಮ್ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಿದ್ದು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಸವಾಲಾಗಿ ಪರಿಣಮಿಸುತ್ತಿದೆ ವಕ್ಫ್ ವಿರುದ್ಧ ರಾಜ್ಯ ಬಿಜೆಪಿ ನಾಯಕತ್ವ ಮೂರು ತಂಡಗಳ ಮೂಲಕ ಹೋರಾಟಕ್ಕೆ ಕರೆ ನೀಡಿದೆ ಆದರೆ ಭಿನ್ನಮತೀಯರ ತಂಡದ ಮೂಲಕ ಯತ್ನಾಳ್ ಪ್ರತ್ಯೇಕ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಬೀದರ್ನಿಂದ ಈ ಹೋರಾಟಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದೆ ಆದರೆ ಬಿಜೆಪಿ ಬೀದರ್ ಜಿಲ್ಲೆಯ ಶಾಸಕರು ಈ ಹೋರಾಟದಲ್ಲಿ ಭಾಗಿಯಾಗಿಲ್ಲ ಬದಲಾಗಿ ಯತ್ನಾಳ್ ತಂಡ ಅಳವಡಿಸಿದ್ದ ಫ್ಲೆಕ್ಸ್ ವಿರುದ್ಧ ಸ್ಥಳೀಯ ಬಿಜೆಪಿಕರೇ ದೂರು ನೀಡಿದ್ದಾರೆ ವಕ್ಫ್ ವಿರುದ್ಧ ಯತ್ನಾಳ್ ತಂಡ ಜನಜಾಗೃತಿ ಸಭೆಯನ್ನ ಹಮ್ಮಿಕೊಂಡಿದ್ರೂ ಇದರ ಅಸಲಿ ಟಾರ್ಗೆಟ್ ಯಾರು ಅನ್ನು ಚರ್ಚೆ ನಡೀತಿದೆ ಜನಜಾಗೃತಿ ಸಭೆಯಲ್ಲಿ ವಕ್ಫ್ ವಿವಾದ ಚರ್ಚೆ ಆಗೋದಕ್ಕಿಂತ ಹೆಚ್ಚಾಗಿ ಅಲ್ಲಿರುವ ಬಣಗುದ್ದಾಟವೇ ಮುನ್ನೆಲೆಗೆ ಬರ್ತಿದೆ ವಕ್ಫ್ ಹೋರಾಟಕ್ಕೂ ಬಿಜೆಪಿಗೂ ಸಂಬಂಧ ಇಲ್ಲ ಬಿಜೆಪಿಯ ಹೆಸರಿನಲ್ಲಿ ಅನಾಮಿಕರು ಹೋರಾಟ ನಡೆಸುತ್ತಿದ್ದಾರೆ ಅಂತ ವಿಜೇಂದ್ರ ಬಣ ಆಕ್ಷೇಪ ಎತ್ತುತ್ತಿದೆ ಯತ್ನಾಳ್ ತಂಡದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವರಿಷ್ಠರಿಗೆ ದೂರು ನೀಡಿದ್ದಾರೆ ದೆಹಲಿಗೆ ತೆರಳಿ ರಾಜ್ಯದಲ್ಲಿ ನಡೆಯುತ್ತಿರುವ ಭಿನ್ನಮತೀಯ ಬೆಳವಣಿಗೆಗಳ ಬಗ್ಗೆ ಅವರು ಮಾಹಿತಿಯನ್ನ ನೀಡಿದ್ದಾರೆ ಹಾಗಿದ್ರೂ ಈ ಬಾರಿ ವರಿಷ್ಠರು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಕಳೆದ ಬಾರಿ ಮೂಡಾ ಹಗರಣಕ್ಕೆ ಕೌಂಟರ್ ಎಂಬಂತೆ ವಾಲ್ಮೀಕಿ ನಿಗಮ ಹಗರಣದ ವಿರುದ್ಧ ಪಾದಯಾತ್ರೆ ನಡೆಸೋಕೆ ಮುಂದಾಗಿದ್ದ ಯತ್ನಾಳ್ ಟೀಮ್ಗೆ ವರಿಷ್ಠರು ಅನುಮತಿ ಕೊಟ್ಟಿರಲಿಲ್ಲ ಆದರೆ ಈ ಬಾರಿ ವಕ್ಫ್ ವಿವಾದದ ವಿಚಾರವಾಗಿ ನಡೆಯುತ್ತಿರುವ ಪ್ರತ್ಯೇಕ ಹೋರಾಟದ ಬಗ್ಗೆ ಬಿಜೆಪಿ ಹೈಕಮಾಂಡ್ ಸೈಲೆಂಟ್ ಆಗಿದೆ ಇದು ಕುತೂಹಲಕ್ಕೆ ಕಾರಣವಾಗಿದೆ